ಎಸ್ ಬಂಡ್ ಒಂದು ನೇರವಾದ ಪ್ರಶ್ನೆ, ಇದುವರೆಗೂ ಬೆಲೂರಲ್ಲಿ ಅಂದರೆ ಈಗ 2008 ಶುರು ಮಾಡ್ಕೊತಾ ಬಂದರೆ ಎರಡು ಬಾರಿ ಕಾಂಗ್ರೆಸ್, ಒಂದು ಬಾರಿ ಜೆ ಡಿ ಎಸ್. ಈಗ ನಾವು ಯಾವಾಗ ನಮ್ಮ ವೆಹಿಕಲ್ ಚೇಂಜ್ ಮಾಡ್ತೀವಿ ಅಂದರೆ ಸರಿಯಿಲ್ಲ ಅಂತಂದಾಗ, ಹಾಗಾದರೆ ಹಾಲಿ ಶಾಸಕರು ಲಿಂಗೇಶ್ ಜೆ ಡಿ ಎಸ್ ಎಂ ಎಲ್ ಎ ನಿರೀಕ್ಷಿತ ಪ್ರಮಾಣದಲ್ಲಿ ಕೆಲಸ ಮಾಡಿಲ್ವಾ? ನೋಡಿ, ಒಂದು ನೀವು ಮಾಧ್ಯಮದವರು ಕೂಡ ಬೇಲೂರಿನ ಒಂದು ರೌಂಡ್ ಸುತ್ತಕೊಂಡ್ಬಂದ್ರೆ ಡೆಫಿನೆಟ್ಲಿ ವಾಪಸ್ ಬೆಂಗಳೂರು ಬರೋ ಅಷ್ಟೊತ್ತಿಗೆ ನಿಮ್ ಕಾರ್ನ ಸರ್ವಿಸ್ ಕೊಡ್ಲೇಬೇಕಾಗುತ್ತೆ. ಹೌದಾ? ಆ ಮಟ್ಟಿಗಳಾಗಿದೆಯಾ? 100% ಅವರು ಅದಕ್ಕೆ 100 ಕಾರಣ ಕೊಡಬಹುದು, ಬಟ್ ಆದ್ರೆ ಜನಪ್ರತಿನಿಧಿ ಆದವನು ಅದು ಬೇಸಿಕ್ ರೋಡ್ಸ್. ಆಮೇಲೆ ನಾನು ಈಗಾಗಲೇ ವಿಚಾರಗಳನ್ನ ಹೇಳಿದೆ, ಪ್ರವಾಸೋದ್ಯಮಕ್ಕೆ ಒಂದು ದೊಡ್ಡ ಶಕ್ತಿ ಇರೋಂತ ಜಾಗ. ಅವರು ಅವರ ಇನಿಷಿಯಲ್ ಎಲೆಕ್ಷನ್ ಟೈಮಿನಲ್ಲಿ ಅವರು ಕೊಟ್ಟ ಒಂದು ಆಶ್ವಾಸನೆಗಳಲ್ಲಿ ಪ್ರವಾಸೋದ್ಯಮವನ್ನ ಒಂದು ದೊಡ್ಡ ಮಟ್ಟದಲ್ಲಿ ಬದಲಾಯಿಸ್ತೀವಿ, ಪ್ರವಾಸೋದ್ಯಮದಿಂದ ಜನರಿಗೆ ಇಲ್ಲಿ ಉದ್ಯೋಗವನ್ನು ಸೃಷ್ಟಿ ಮಾಡುವಂತ ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದ್ ಯಾವ ಕೆಲಸನೂ ಆಗಿಲ್ಲ ಆ ನಿಟ್ಟಿನಲ್ಲಿ, ಆ ಯೋಚನೆಯಲ್ಲ ಯಾವ ಶಕ್ತಿನೂ ಆ ಕೆಲಸಗಳಾಗಿಲ್ಲ, ಪ್ರಯತ್ನವೂ ಕೂಡ ಆಗಿಲ್ಲ. ಬೇಸಿಕ್ ಎಷ್ಟೋ ಕಡೆ ಹಕ್ಕುಪತ್ರದ ಸಮಸ್ಯೆ ಇದೆ. ಅಟ್ಲೀಸ್ಟ್ ವ್ಯಾಪಕವಾಗಿ ಜನರಿಗೆ ಒಂದು ದೊಡ್ಡ ಮಟ್ಟದ ಪ್ರಯತ್ನ ಇದರಲ್ಲಿ ನಡೆದಿದೆ ಅನ್ಸೋದು ಯಾವುದೂ ಆಗಿಲ್ಲ. ಆಗಿಲ್ಲ. ಆಮೇಲೆ ನಾನು ಆವಾಗ್ಲೇ ಹೇಳಿದೆ, ಒಂದು ಕಡೆ ಕೃಷಿ ಅವಲಂಬಿತವಾದ ಹೆಚ್ಚಿನ ಮಟ್ಟದ ಕೃಷಿ ಅವಲಂಬಿತವಾದ ಜಾಗ, ಎಲ್ಲಿಯವರೆಗೂ ಮೌಲ್ಯವರ್ಧನೆಯ ಕಡೆ ನಾವು ಗಮನ ಕೊಡಲ್ವೋ ಅದರಲ್ಲೂ ನಮ್ಮಲ್ಲಿ ಹೆಚ್ಚು ಜನ ವೆಜಿಟೇಬಲ್ಸ್ ಬೆಳೀತಾರೆ. ವೆಜಿಟೇಬಲ್ಸ್ ಎಲ್ಲರಿಗೂ ಗೊತ್ತಿರುವ ಹಾಗೆ ಆ ಒಂದು ರೇಟಿನ ಏರುಪೇರು ಇಷ್ಟೊಂದಿದೆ. ಇವತ್ತಿನ ವ್ಯವಸ್ಥೆಯಲ್ಲಿ ಕೋಲ್ಡ್ ಸ್ಟೋರೇಜ್ ಸಿಸ್ಟಮ್ಸ್ನ ಮಾಡುವಂತ ಅನೇಕ ಆಯಾಮಗಳು, ಆತರ ಅನೇಕ ಆಯಾಮಗಳು ನಮ್ಮ ಕೇಂದ್ರ ಸರ್ಕಾರದಿಂದನೂ ಇದಾವೆ. ಅದನ್ನ ತಂದು ಮಾಡುವಂತ ಪ್ರಯತ್ನನೂ ಆಗಿಲ್ಲ.